ಇಂದು ಪರಮ ಮಂಗಳಕರವಾದಂತಹ ದಿನ. ಏನಂದರೆ ವಿಶೇಷ, ಸುಬ್ರಹ್ಮಣ್ಯ ತೀರ್ಥರು ರಾಯರ ಮೂಲ ಬೃಂದಾವನದ ಮೇಲೆ ಮೂಲರಾಮದೇವರು, ದಿಗ್ವಿಜಯ ರಾಮದೇವರು, ಜಯರಾಮದೇವರನ್ನು ಹಾಗೂ ವಿಶೇಷವಾಗಿ ಷೋಡಶಬಾಹು ನರಸಿಂಹದೇವರನ್ನು ಕೂಡ ತೆಗೆದು ಇವತ್ತು ಗರ್ಭಗುಡಿಯಲ್ಲೇ, ರಾಯರ ಮೂಲ ಬೃಂದಾವನ ಇರತಕ್ಕಂಥ ಗರ್ಭಗುಡಿಯಲ್ಲೇ ಕೂತು ಮಹಾಸಂಸ್ಥಾನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇದೊಂದು ಅದ್ಭುತವಾದಂತಹ ದೃಶ್ಯ. ಈ ಒಂದು ಇತ್ತೀಚಿನ ದಿನಗಳಲ್ಲಿ ಬಹುಶಃ ನಾನು ಕಂಡಂತೆ, ನನ್ನ ತಂದೆ ಮತ್ತು ನನ್ನ ಪೂರ್ವಿಕರು ಹೇಳಿದಂತೆ ಗರ್ಭಗುಡಿಯಲ್ಲಿ ಮೂಲ ಸಂಸ್ಥಾನ ಪೂಜೆಯನ್ನು ನೆರವೇರಿಸಿದಂತಹ ಮೊದಲ ಕೀರ್ತಿ ಶ್ರೀ ಸುಬ್ರಹ್ಮಣ್ಯ ತೀರ್ಥರಿಗೆ ಸಲ್ಲುತ್ತೆ. ಹಿಂದಿನ ಅನೇಕ ಪೀಠಾಧಿಪತಿಗಳು ಮೂಲರಾಮದೇವರನ್ನು ಬೃಂದಾವನದ ಮೇಲಿಟ್ಟು ಕನಕಾಭಿಷೇಕ ಮಾಡಿದಂತಹ ದೃಶ್ಯಗಳನ್ನು, ಆ ಫೋಟೋಗಳು ಕೂಡ ನೋಡಿದ್ದೇವೆ, ಮತ್ತು ಮಾಡಿದ್ದೊಂದನ್ನು ನಮ್ಮ ಪೂರ್ವಿಕರಿಂದ ಕೇಳಿದ್ದೇವೆ. ಆದರೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮೂಲರಾಮದೇವರ ಸಂಸ್ಥಾನ ಪೂಜೆಯನ್ನು ಗರ್ಭಗುಡಿಯಲ್ಲಿ ರಾಯರ ಬೃಂದಾವನದ ಮೇಲೆ ರಾಮದೇವರನ್ನು ಇಟ್ಟು ಪೂಜೆ ಮಾಡತಕ್ಕಂಥ ಈ ಒಂದು ಏನಿದೆ, ಇದು ಸುಬ್ರಹ್ಮಣ್ಯರು ನಿಜವಾಗಲೂ ಮಾಡಿದಂತಹ ಒಂದು ಚರಿತ್ರಾರ್ಹವಾದ ವಿಷಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದೊಂದು ರಾಯರ ಮಠದ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನದಲ್ಲಿ ಇದೊಂದು ಅದ್ಭುತವಾದಂತಹ ದಾಖಲೆ. ಇದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನ ಇವತ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ರೀತಿಯಾದ ದರ್ಶನವನ್ನು ನಮಗೆ ಕೊಟ್ಟಂತಹ ಸುಬ್ರಹ್ಮಣ್ಯ ತೀರ್ಥರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಎಲ್ಲ ಭಗವದ್ಭಕ್ತರು ಈ ಫೋಟೋವನ್ನು ತಮ್ಮ ಮನೆಗಳಲ್ಲಿ, ದೇವರ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಒಂದು ವಿಶೇಷವಾದಂತಹ ಒಂದು ಸನ್ನಿಧಾನ. ರಾಯರು ಮತ್ತು ಸಂಸ್ಥಾನ ಪ್ರತಿಮೆಗಳು ಏಕಕಾಲದಲ್ಲಿ ನಮಗೆ, ಅದು ಸ್ವಾಮಿಗಳು ಮೂರೂ ಏಕಕಾಲದಲ್ಲಿ ಸಿಗತಕ್ಕಂಥ ಒಂದು ಅದ್ಭುತವಾದಂತಹ ಫೋಟೋ ಇದು. ಎಲ್ಲ ಭಗವದ್ಭಕ್ತರು ರಾಯರು ಈ ಒಂದು ರಾಯರ ಒಂದು ಈ ಒಂದು ಭಾವಚಿತ್ರವನ್ನು ತಮ್ಮ ಮನೆಗಳಲ್ಲಿ ಇಟ್ಕೊಳ್ಳೋದ್ರಿಂದ ಲೋಕ ಕಲ್ಯಾಣ ಆಗ್ತದೆ. ಹೀಗೆ ಹಿಂದೆ ಅನೇಕ ಪೀಠಾಧಿಪತಿಗಳು ರಾಮದೇವರನ್ನು ಮಾತ್ರ ಇಟ್ಟಿದ್ರು ಅಂತ ಹಿಂದೆ ಹೇಳಿದ್ದೆ. ಆದರೆ ಈ ಸಂಸ್ಥಾನ ಪೂಜೆ ವಿಶೇಷವಾದಂತಹ ಸಂಸ್ಥಾನ ಪೂಜೆ. ಈ ಒಂದು 21 ದಿನದ ಏನು ಈ ಕರೋನಾ ವೈರಸ್ ಇನ್ನಿಂದ ಇದೆ, ಅದರ ದಾಳಿಯನ್ನು ತಪ್ಪಿಸಬೇಕು, ದೇಶ ಸುರಕ್ಷಿತವಾಗಿರಬೇಕು ಅಂತ ಹೇಳಿ ಶ್ರೀಪಾದಂಗಳವರು ರಾಯರಿಗೆ, ರಾಮದೇವರಿಗೆ, ಮಂಚಾಳಮ್ಮನಿಗೆ ಹೀಗೆ ವಿಶೇಷವಾಗಿ ಪ್ರಾರ್ಥನೆಗಳನ್ನು, ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಜನಹಿತಕ್ಕೋಸ್ಕರವಾಗಿ, ದೇಶದ ಹಿತಕ್ಕೋಸ್ಕರವಾಗಿ ಸುಬ್ರಹ್ಮಣ್ಯ ತೀರ್ಥರು ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ನಿಜವಾಗಲೂ ಕೂಡ ನಮ್ಮೆಲ್ಲರಿಗೂ ಅವರ ಆಶೀರ್ವಾದ ಸದಾಕಾಲ ಇರಬೇಕು. ಈ ಕರೋನಾ ಏನು ಈ ಹಾವಳಿ ಇದೆ, ಇದು ದೇಶದಿಂದ ತೊಲಗಬೇಕು. ಅದಕ್ಕಾಗಿ ಸುಬ್ರಹ್ಮಣ್ಯ ತೀರ್ಥರು ನಮ್ಮೆಲ್ಲರ ಪರವಾಗಿ ಪ್ರತಿನಿತ್ಯ ವಿಶೇಷವಾದ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಅಂತಹ ಸುಬ್ರಹ್ಮಣ್ಯ ತೀರ್ಥರು 100 ಕಾಲ ಪೀಠದಲ್ಲಿ ವಿರಾಜಮಾನರಾಗಿರಲಿ ಅಂತ ಹೇಳ್ತಾ ನಮ್ಮ ಶಿವಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಬೇಕಾದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ.